ಯುಪ್ಲಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ವೈದ್ಯ ಲೋಕಕ್ಕೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಡಿಸೆಂಬರ್ 1 7 ಕೈ ತೊಳೆಯುವ ಜಾಗೃತಿ ಮೂಡಿಸುವಂತಹ ಈ ದಿನವನ್ನಾಗಿ ಈ ಒಂದು ವಾರವನ್ನ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಕೈ ತೊಳೆಯುವುದು ಅನ್ನುವಂತಹ ಮಾತು ನಮಗೆ ಸಣ್ಣದಾಗಿ ಕಾಣಬಹುದು, ಆದರೆ ಕೈ ತೊಳೆಯುವುದರಿಂದ ಕೂಡ ಸಾಕಷ್ಟು ರೋಗಗಳನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಈ ಒಂದು ಕೈ ತೊಳೆಯುವುದರಿಂದ ಸಾಕಷ್ಟು ರೋಗಗಳನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರವನ್ನು ಕೂಡ ಕಂಡುಹಿಡಿದವರು ಕೂಡ ಒಬ್ಬರು ಇದ್ದಾರೆ. ಈ ಕಂಡುಹಿಡಿದವರ ಹೆಸರೇನು, ಅವರ ಕಥೆ ಏನು, ಈ ಕೈ ತೊಳೆಯುವುದರ ಹಿಂದಿರುವ ಅದ್ಭುತವಾದ ಕಥೆಯನ್ನು, ಇದರಿಂದ ಏನೆಲ್ಲ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮ ಜೊತೆಗೆ ಇದ್ದಾರೆ SDM ಹಾಸ್ಪಿಟಲ್ನ ವೈದ್ಯೆ ಡಾಕ್ಟರ್ ಅನನ್ಯ ಲಕ್ಷ್ಮಿ ಸಂದೀಪ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗ ಕೈ ತೊಳೆಯುವುದರಿಂದ ಸಾಕಷ್ಟು ರೋಗಗಳನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಕಂಡುಹಿಡಿದವರು ಯಾರು, ಇದರ ಹಿಂದೆ ಇರುವಂತಹ ಒಂದು ಸ್ಟೋರಿ ಇದೆ ಅಂತ, ಇದರ ಹಿಂದೆ ಏನು ಅದನ್ನು ಹೇಳ್ಬೋದಾ? ಪ್ರತಿ ವರ್ಷವೂ December 1 to 7 ಅಂತಂದರೆ ಡಿಸೆಂಬರಿನ ಮೊದಲಿನ ವಾರ ಕೈ ತೊಳೆಯುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇರುವಂತಹ ವಾರ ಅನ್ನುವಂಥದ್ದಾಗಿ ಪರಿಗಣಿಸಲ್ಪಡ್ತದೆ ಪ್ರಪಂಚದ ಹಲವೆಡೆ. ನೀವು ಹೇಳಿದ ಹಾಗೇ ಕೈ ತೊಳೆಯುವುದು ಅನ್ನುವಂಥದ್ದು ನಮ್ಮ ಅನಾದಿ ಕಾಲದಿಂದಲೂ ಬಂದಿದೆ. ಕೈ ತೊಳೆದೆ ಊಟ ಮಾಡು, ಊಟ ಮಾಡಿ ಕೈ ತೊಳಿ, ಏನು ಶೌಚಾಲಯ ಉಪಯೋಗಿಸಿ ಕೈ ತೊಳಿ, ಈ ಥರ ಹೇಳ್ತಾನೆ ಬಂದಿದ್ದಾರೆ. ಆದರೆ ಕೈ ತೊಳೆಯುವುದರಿಂದ ಆರೋಗ್ಯಕ್ಕೆ ಸಹ ಉಪಕಾರ ಉಂಟು, ಹಲವು ಕಾಯಿಲೆಗಳನ್ನು ತಡೆಗಟ್ಬೋದು, ಸಾವುಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ, ವಿಜ್ಞಾನಿ, ವೈದ್ಯ ನಮ್ಮ ಮಧ್ಯೆ ಇದ್ದರು. ಇಗ್ನಾಸ್ ಸೆಮೆಲಿಯಸ್ ಅನ್ನುವಂತಹ ಒಬ್ಬರು ವ್ಯಕ್ತಿ ಏನು ಮಾಡಿದರು ಅಂತಂದರೆ, ಅವರು ಕೆಲಸ ಮಾಡ್ತಿದ್ದಂತಹ ವಿಯೆನ್ನಾ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು 1847 ಒಂದು ಆಚರಣೆಯನ್ನು ತಂದರು. ಏನು ಅಂತಂದರೆ, ಅವರು ಈ ಕ್ಲೋರಿನ್ ಯುಕ್ತವಾದಂತಹ ಲೈಮ್ ಸೊಲ್ಯೂಷನ್, ಅಂತಂದರೆ ಸುಣ್ಣ ಇರುವಂತಹ ಸೊಲ್ಯೂಷನ್ನಲ್ಲಿ ಎಲ್ಲರೂ ಕೈ ತೊಳ್ಕೊಂಡೇ ಆಸ್ಪತ್ರೆ ಒಳಗೆ ಹೋಗಬೇಕು, ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂಥ ಒಂದು ಆಚರಣೆಯನ್ನು ತಂದರು. ಇದನ್ನು ಅವರು ಯಾಕೆ ಮಾಡಿದರು ಗೊತ್ತಾ? ಯಾಕೆಂತಂದರೆ, ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ, ಆ ಆಸ್ಪತ್ರೆಯಲ್ಲಿ 2 ವಾರ್ಡ್ಗಳಿತ್ತು, ವಾರ್ಡ್ ಎ ಮತ್ತು ವಾರ್ಡ್ ಬಿ ಅಂತ ಹೇಳಿ. ಇದು ಹೆರಿಗೆ ಆಸ್ಪತ್ರೆ ಆಗಿತ್ತು, ಅದರಲ್ಲಿ ಹಲವು ಹೆರಿಗೆಗಳಾಗ್ತಾ ಇದ್ರು. ಆದರೆ ಒಂದು ವಿಚಿತ್ರ ನಡೀತಾ ಇತ್ತು. ಏನು ಅಂತಂದರೆ, ಈ ಎ ಆಸ್ಪತ್ರೆಯ ಭಾಗ ಉಂಟಲ್ಲ, ಈ ಭಾಗದಲ್ಲಿ ಡೆಲಿವರಿ ಆದವರಿಗೆ, ಹೆಚ್ಚಿನವರಿಗೆ ಡೆಲಿವರಿಯಾಗಿ ಹೆರಿಗೆಯಾಗಿ ಮೊದಲ 6 ವಾರದಲ್ಲಿ ಹೆಚ್ಚು ಸೋಂಕುಗಳು ಕಂಡು ಬರ್ತಾ ಇದ್ರು, ತಾಯಿ ತೀರಿಕೊಳ್ಳುವಂತಹ ಪ್ರಮೇಯಗಳು ಹೆಚ್ಚಿತ್ತು. ಅದೇ ಬಿ ವಾರ್ಡಿನಲ್ಲಿ ಯಾವುದೇ ಒಂದು ಸಾವು ನೋವುಗಳು ಕಡಿಮೆ ಇತ್ತು, ಅಂದರೆ ಇತ್ತು ಆದರೆ ಕಡಿಮೆ ಇತ್ತು, ಅಲ್ಲಿ ಒಂದು 10%ನಷ್ಟಿದ್ರೆ ಇಲ್ಲಿ 4%ನಷ್ಟು ಮಾತ್ರ ಕಂಡು ಬರ್ತಾ ಇತ್ತು. ಯಾಕೆ ಇಷ್ಟೊಂದು ವ್ಯತ್ಯಾಸ ಸಾವಿನಲ್ಲಿ ಮತ್ತು ಸೋಂಕು ಡೆಲಿವರಿಯ ನಂತರ ಕಂಡು ಬರುವಂತಹ ಸೋಂಕಿನಲ್ಲಿ ಅಂತ ಹೇಳಿ ಒಂದು ಪ್ರಶ್ನೆ ಈ ವ್ಯಕ್ತಿಯನ್ನು ಕಾಡ್ತಾನೇ ಇತ್ತು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಹಲವರಿಗೆ ಇದು ವಿಷಯ ಗೊತ್ತಿತ್ತು, ಆದರೆ ತಮಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಕೂತಿದ್ರು. ಆದರೆ ಇವರು ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ಇದು ಯಾಕಿರ್ಬೋದು, ಹೇಗಿರ್ಬೋದು ಅಂತ ಹೇಳಿ ಒಂದು ಏನು ಹಲವು ಮಜಲುಗಳನ್ನು ದಾಟುತ್ತಾ ಯೋಚನೆಯನ್ನು ಮಾಡುತ್ತಾ ಸಂಶೋಧನೆಯನ್ನು ಮಾಡ್ತಾ ಹೋದರು. ಆಗ ಅವರು ಇಲ್ಲಿಗೆ ಯಾರ್ಯಾರು ಬರ್ತಾರೆ, ಹೇಗೆ ಹೇಗೆ ಬರ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಈ ವಾರ್ಡ್ ಎ ಉಂಟಲ್ವಾ, ಅಲ್ಲಿಗೆ ಯಾರು ಬರ್ತಿದ್ರು ಅಂತಂದರೆ, ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯರು ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡೆತಿದ್ದಂತಹ ಮಕ್ಕಳು ಬರ್ತಿದ್ರು. ಈ ವಾರ್ಡ್ ಬಿಗೆ ಯಾರು ಬರ್ತಿದ್ರು ಅಂತಂದರೆ, ಈ ಏನು ಹೆರಿಗೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ಹೆರಿಗೆಯನ್ನು ಈಗಾಗಲೇ ಕಲ್ತಿರುವಂತಹ ಮಿಡ್ವೈಫ್ಸ್, ಅಂತಂದರೆ ನರ್ಸ್ಗಳು ಇರ್ತಾ ಇದ್ರು. ಇವರು ಎಯಲ್ಲಿರುವವರು ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಾದರೆ, ಬಿಯಲ್ಲಿರುವಂಥವರು ಈ ಮಿಡ್ವೈಫ್ ಅಥವಾ ನರ್ಸ್ಗಳಿದ್ದರು. ಹಾಗಿದ್ರೆ ನರ್ಸ್ಗಳು ಮಾಡಿರುವ ಡೆಲಿವರಿಯಲ್ಲಿ ಸೋಂಕು ಕಡಿಮೆ, ಡಾಕ್ಟರ್ಗಳು ಮಾಡಿರುವ ಡೆಲಿವರಿಯಲ್ಲಿ ಸೋಂಕು ಜಾಸ್ತಿಯಾ ಅನ್ನುವಂತಹ ಅನುಮಾನ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣ್ತದೆ. ಆದರೆ ಇಲ್ಲಿ ಇದ್ದಂತಹ ಒಂದು ರೋಚಕ ಸತ್ಯ ಏನು ಅಂತಂದರೆ, ಈ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವೈದ್ಯರು ಏನು ಮಾಡ್ತಿದ್ರು ಗೊತ್ತಾ, ಈ ಅನಾಟಮಿ ಅಂತ ಹೇಳಿ ಒಂದು ವಿಷಯ ಅಥವಾ ಸಬ್ಜೆಕ್ಟ್ ಇರ್ತದೆ. ಅದರಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಅಂಗಾಂಗಶಾಸ್ತ್ರ ಅಂತ ಹೇಳ್ತೇವೆ, ನಮ್ಮ ದೇಹದ ವಿವಿಧ ಅಂಗಗಳು ಎಲ್ಲೆಲ್ಲಿ ಉಂಟು, ಹೇಗೆ ಉಂಟು ಅಂತ ಹೇಳಿ ತಿಳ್ಕೊಳ್ಳುವಂತಹ ಒಂದು ಮುಖ್ಯ ವಿಭಾಗ ಇದು. ಇಲ್ಲಿ ಏನು ಮಾಡ್ತಾರಂತಂದರೆ, ಹೆಣಗಳನ್ನು ಕೊರೆದು ಅವರು ಆ ಭಾಗವನ್ನು ಕಲಿತಾರೆ. ಲಿವರ್ ಹೀಗೆ ಉಂಟು, ಏನು ಯಕೃತ್ ಹೀಗೆ ಉಂಟು, ಹೃದಯ ಹೀಗೆ ಉಂಟು ಅಂತ ಹೇಳಿ ಕಲಿತಾರೆ. ಈ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲಿ
ಹೆಣವನ್ನು ಕುಯ್ತಾ ಇದ್ದರು, ಇಲ್ಲಿ ಬಂದು ಹೆರಿಗೆ ಮಾಡಿಸ್ತಿದ್ರು. ಮತ್ತು ಅವರು ಹೆರಿಗೆಯ ಮುಂಚಿತವಾಗಿ ಪರೀಕ್ಷೆಗಳನ್ನು ಮಾಡೋದೆಲ್ಲ ಮಾಡ್ತಾ ಇದ್ರು ತಾಯಂದಿರಿಗೆ. ಇದು ಏನಾಗ್ತಿತ್ತು ಅಂತಂದರೆ, ಅಲ್ಲಿ ಇದ್ದಂತಹ ಸೋಂಕುಗಳು ಇಲ್ಲಿಗೆ ಬರ್ತಿತ್ತು. ಯಾರೂ ಸಹ ಕೈಯನ್ನು ತೊಳಿತಿರ್ಲಿಲ್ಲ, ಮತ್ತು ಹಿಂದಿನ ಕಾಲದಲ್ಲೆಲ್ಲ ಗ್ಲೌಸ್ ಸಹ ಯಾರೂ ಹಾಕಿಕೊಳ್ತಿರ್ಲಿಲ್ಲ. ಆದರೆ ಈ ನರ್ಸ್ಗಳಿದ್ದಂತಹ ಬಿ ವಾರ್ಡ್ ಇದೆಯಲ್ವಾ, ಅವರೆಲ್ಲಿಯೂ ಹೆಣಗಳನ್ನು ಮುಟ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಮತ್ತು ಅವರು ಎಲ್ಲಿಯೂ ಸಹ ಏನು ಹೊರಗೆ ಹೋಗ್ತಿರ್ಲಿಲ್ಲ. ಅವರು ಕೆಲಸಕ್ಕೆ ಬಂದರು ಅಂತಂದರೆ ಕೆಲಸ ಮುಗಿಸಿಯೇ ಹೋಗ್ತಿದ್ರು, ಆದರೆ ಅವ್ರು ಸಹ ಏನು ಗ್ಲೌಸ್ ಹಾಕ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಇದು ಏನು ವ್ಯತ್ಯಾಸವನ್ನು ತೋರಿಸಿತ್ತು ಈ ಸ್ಯಾಮಿಲ್ಯುನಸ್ ಅನ್ನುವಂತಹ ಒಬ್ಬರು ಸೈಂಟಿಸ್ಟಿಗೆ ಅಂತಂದರೆ, ಇದು ಆ ಒಂದು ಅಂಗಾಂಗ ಶಾಸ್ತ್ರ ವಿಭಾಗದಲ್ಲಿ ಡಿಸೆಕ್ಷನ್ ಹಾಲ್ ಅಂದರೆ ಈ ಹೆಣ ಕೊಯ್ಯುವಂತಹ ಜಾಗ ಉಂಟಲ್ವ, ಅಲ್ಲಿಗೆ ಹೋಗಿ ಅವರು ಇಲ್ಲಿಗೆ ಡೈರೆಕ್ಟಾಗಿ ಬಂದು ಮಾಡುವಂತಹ ಒಂದು ಏನು ಹೆರಿಗೆಯಿಂದಾಗಿ ಉಂಟಾದಂತಹ ಸಮಸ್ಯೆ ಅಂತ ಹೇಳಿ ಗೊತ್ತಾಯಿತು. ಕೈ ತೊಳೆಯದೆ ಬರ್ತಿದ್ರು, ಸೋಂಕುಗಳನ್ನು ಸುಲಭವಾಗಿ ಹರಡ್ತಿದ್ರು, ಆದ ಕಾರಣ ಇಲ್ಲಿ ಸಾವು ನೋವು ಜಾಸ್ತಿ ಆಗ್ತಿದೆ ಅನ್ನುವಂಥ ವ್ಯತ್ಯಾಸ ಅವರಿಗೆ ಗೊತ್ತಾಯಿತು. ಮತ್ತು ಇನ್ನೂ ಕೆಲವು ಕಥೆಗಳಲ್ಲಿ ಉಲ್ಲೇಖ ಇದೆ ಏನು ಅಂತಂದರೆ, ಅವರ ಗೆಳೆಯರೊಬ್ಬರು ಆ ಒಂದು ಅಂಗಾಂಗ ಶಾಸ್ತ್ರ ವಿಭಾಗದಲ್ಲಿ ಒಂದು ಹೆಣದ ಹತ್ರ ನಿಂತಿರಬೇಕಾದ್ರೆ ಇನ್ನೊಬ್ಬ ವೈದ್ಯಕೀಯ ವಿದ್ಯಾರ್ಥಿ ಒಂದು ಕತ್ತಿಯನ್ನು ತಕ್ಕೊಂಡು ಹೆಣವನ್ನು ಹೀಗೆ ಕುಯ್ತಾ ಇರಬೇಕಾದ್ರೆ ಅದು ಅಕಸ್ಮಾತ್ತಾಗಿ ಇವರ ಗೆಳೆಯನ ಮೈಗೆ ತಾಗಿ ಅದರಿಂದ ಸೋಂಕು ಹರಡಿ ಅವರು ತೀರಿಕೊಂಡಿದ್ರು ಅಂತ. ಇವರ ಮೆದುಳಿನಲ್ಲಿ ಇದೆರಡರ ವಿಷಯವನ್ನು ಸಹ ಯೋಚನೆ ಮಾಡಿ, ಹಾಗಿದ್ರೆ ಈ ಒಂದು ಹೆರಿಗೆ ನಂತರ ಬರುತ್ತಿರುವಂತಹ ಸೋಂಕಿಗೂ ಹೆಚ್ಚುತ್ತಿರುವಂತಹ ಸಾವುಗಳಿಗೂ ವಾರ್ಡ್ ಎಗೂ ಮತ್ತು ಈ ಡಾಕ್ಟರ್ ಮತ್ತು ಏನು ವಿದ್ಯಾರ್ಥಿಗಳಿಗೂ ಕೈ ತೊಳೆಯದೇ ಇರುವುದಕ್ಕೂ ಸಂಬಂಧ ಉಂಟು ಅನ್ನುವುದನ್ನು ಅವರು ಕಲ್ಪಿಸಲಿಕ್ಕೆ ಶುರು ಮಾಡಿದರು. ಮತ್ತು ಅದನ್ನು ಅವರು ಸಾಬೀತು ಮಾಡಲಿಕ್ಕೆ ಸಹ ಪ್ರಯತ್ನ ಮಾಡಿದರು. ಜನರೆಲ್ಲ ಇವರನ್ನು ಹುಚ್ಚು ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಏನು, ಇದೆಲ್ಲ ಆಗಿ ಹೋಗುವಂಥ ವಿಚಾರ ಅಲ್ಲ, ಇಷ್ಟು ಸಮಯದಿಂದ ನಡ್ಕೊಂಡು ಬಂದಿದ್ದು, ಇದು ಹೇಗೆ ಸಾಧ್ಯ ಅಂತೆಲ್ಲ ಹೇಳಿದರು. ಅವರನ್ನು ಹೆಚ್ಚು ಕಮ್ಮಿ ಹುಚ್ಚು ಅಂತ ಹೇಳಿ ಹುಚ್ಚು ಆಸ್ಪತ್ರೆಗೇ ಸೇರಿಸುವಂತಹ ಒಂದು ಮಟ್ಟಕ್ಕೆ ಸಹ ಜನ ಹೋಗಿದ್ರು. ಅವರು ಸಮಾಜದಿಂದ ಮತ್ತು ಮನೆಯವರಿಂದ ಸಹ ದೂರ ಆದಂತಹ ಪ್ರಮೇಯ ಸಹ ಬಂದು ಒದಗಿತ್ತು. ಆದರೆ ಅವರು ಏನು ಮಾಡಿದರು ಅಂತಂದರೆ, ಈ ಕ್ಲೋರಿನ್ ಯುಕ್ತವಾದಂತಹ ಸುಣ್ಣ ಲೈಮ್ ಇರುವಂತಹ ಒಂದು ದ್ರವದ ಮೂಲಕ ಕೈಯನ್ನು ತೊಳೆದು ಬನ್ನಿ, ಈ ಒಂದು ಹೆರಿಗೆಗಳನ್ನು ಮಾಡಿಸಿ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರು ಇದನ್ನು ಒಂದು ಮಾಡಿದ ಮೇಲೆ ಒಂದು ವರ್ಷದ ನಂತರ ನೋಡಿದರೆ ನಿಜವಾಗಿಯೂ ಸಹ ವಾರ್ಡ್ ಎಯಲ್ಲಿ ಸಾವಿನ ಪ್ರಮಾಣ ಮತ್ತು ಸೋಂಕಿನ ಪ್ರಮಾಣ ಕಡಿಮೆಯಾಗಿಬಿಟ್ಟಿತ್ತು. ಅಲ್ಲಿಂದ ಶುರುವಾಯಿತು ಕೈಯ ಆರೋಗ್ಯ ಮತ್ತು ಕೈಯ ಶುಚಿತ್ವ, ಹಾಗೆಯೇ ಕೈ ತೊಳೆಯುವುದು ಎಷ್ಟು ಮುಖ್ಯ ಅನ್ನುವಂಥದ್ದು ವೈದ್ಯಕೀಯ ಜಗತ್ತಿಗೆ ತೋರಿಸಿಕೊಟ್ಟಂತಹ ಅತ್ಯಂತ ಉನ್ನತವಾದಂತಹ ಒಂದು ಸಂಶೋಧನೆಯನ್ನು ಮಾಡಿದಂತಹ ಧೀಮಂತ ವ್ಯಕ್ತಿ ಇವರು. ಇವರ ಬಗ್ಗೆ ನಾವು ನೆನೆಸಿಕೊಳ್ಳದೇ ಇದ್ದರೆ ಬಹುಶಃ ನಮ್ಮ ಈ ಏನು ಕೈ ತೊಳೆಯುವುದರಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸಿಕೊಳ್ಳುವಂತಹ ವಾರದ ಆಚರಣೆಯೇ ಪರಿಪೂರ್ಣ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಓಕೆ, ಸಾಮಾನ್ಯ ಇಷ್ಟೊಂದು ಒಂದು ಅದ್ಭುತವಾದ ಕಥೆಯನ್ನು ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಕೈ ತೊಳೆಯೋದಂದರೆ ಮಾಮೂಲಿಯಾಗಿ ನಾವು ಕೈ ತೊಳ್ಕೊಂಡ್ರೆ ಆಯಿತು, ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗಿ ಕೈ ತೊಳೆಯುವಂಥ ವಿಧಾನ ಹೇಗೆ? ಕೈ ತೊಳೆಯುವುದಂತಂದರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ತಮಾಷೆಗೆ ಅಯ್ಯೋ ಅಪ್ಪ ಬೈತಾರೆ ಅಮ್ಮ ಬೈತಾರೆ ಅಂತೇಳಿ ಟ್ಯಾಪ್ ಕೆಳಗೆ ಹೀಗೆ ಕೈ ಇಟ್ಟು ಬರೋದುಂಟು, ಮತ್ತು ಅದೇ ಟ್ಯಾಪನ್ನು ಹೀಗೆ ಹಿಡಿದು ತಿರುಗಿಸಿ ಮಾಡಿ ಬರೋದು ಉಂಟು. ಆದರೆ ಇದು ಸರಿಯಾದ ವಿಧಾನ ಅಲ್ಲ. ನಾವು ಹೇಗೆ ಕೈ ತೊಳಿಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ನಾವು ಟ್ಯಾಪನ್ನು ತಿರುಗಿಸಿ ನಮ್ಮ ಕೈಯನ್ನು ಹರಿಯುವ ನೀರಿನ ಕೆಳಗೆ ಇಟ್ಟು ಒದ್ದೆ ಮಾಡಿಕೊಳ್ಬೇಕು. ಆಸ್ಪತ್ರೆಯಲ್ಲೆಲ್ಲಾದರೆ ಕಡಿಮೆ ಪಕ್ಷ ಇಲ್ಲಿವರೆಗೆ ಒದ್ದೆ ಮಾಡಿಕೊಳ್ಬೇಕು. ಮಾಡಿಕೊಂಡು ಮತ್ತೆ ನಾವು ಸೋಪನ್ನು ಹಾಕಿ ಅದನ್ನು ಮುಚ್ಚಿಡಬೇಕು. ಯಾಕೆಂದರೆ 20-30 ಸೆಕೆಂಡುಗಳ ಕಾಲ ನಾವು ಕೈ ತೊಳೆಯುವಾಗ ನೀರು ಅಷ್ಟು ಏನು ಹರಿದು ಸುಮ್ಮನೆ ಮೋರಿಯೊಳಗೆ ಹೋಗ್ತದೆ, ಏನು ಉಪಯೋಗ ಆಗೋದಿಲ್ಲ. ನಾವು ಕೈಯನ್ನು ತೊಳಿಬೇಕಾದ್ರೆ ನಮ್ಮ ಕೈಗಳಿಗೆ ಚೆನ್ನಾಗಿ ಸೋಪನ್ನು ಹಚ್ಚಿಕೊಂಡಾದ ಮೇಲೆ ನಮ್ಮ ಎಡಕೈಯ ಮೇಲೆ ನಮ್ಮ ಬಲಕೈಯನ್ನು ಇಟ್ಟು ಹೀಗೆ ಒಂದು 10 ಸಲ ಮಾಡಬೇಕು. 1, 2, 3, 4 ಹೀಗೆ. ಮತ್ತು ಬಲಕೈಯ ಮೇಲೆ ಎಡಕೈಯನ್ನು ಇಟ್ಟು ಹೀಗೆ ಮಾಡಬೇಕು 10 ಸಲ. ಮತ್ತು ಇದಾದಮೇಲೆ ಈ ಹೀಗೆ ನಮ್ಮ ಕೈಯನ್ನು ಅಗಲ ಮಾಡಿಕೊಂಡು ಬಲದ ಕೈಯನ್ನು ನಮ್ಮ ಎಡದ ಕೈಯ ಮೇಲೆ ಇಟ್ಟು ಹೀಗೆ ಬೆರಳುಗಳ ಮಧ್ಯೆ ನಾವು ಏನು ಮಾಡಬೇಕು, ಸ್ವಚ್ಛ ಮಾಡಬೇಕು. ಅದೇ ರೀತಿ ಎಡಗೈಯನ್ನು ಬಲ ಕೈಯ ಮೇಲೆ ಇಟ್ಟು ನಾವು ಹೀಗೆ ಸ್ವಚ್ಛ ಮಾಡಬೇಕು. ಮತ್ತು ಮುಂದಿನ ಭಾಗವಾಗಿ ನಾವು ನಮ್ಮ ಈ ಬಲಕೈಯನ್ನು ಎಡಕೈಯ ಒಳಗೆ ಹೀಗೆ ಉಗುರುಗಳನ್ನು ಸ್ವಚ್ಛ ಮಾಡುವ ಉದ್ದೇಶದಿಂದ ಹೀಗೆ ಇಟ್ಟು ಹೀಗೆ ಒಂದು 10 ಸಲ ಮಾಡುವಂಥದ್ದು. ಮತ್ತು ಎಡದ ಕೈಯನ್ನು ಬಲದ ಕೈ ಒಳಗಿಟ್ಟು ಹೀಗೆ ಒಂದು 10 ಸಲ ಮಾಡುವಂಥದ್ದು. ಮತ್ತು ಈ
ಕೈಯನ್ನು ಮತ್ತು ಇನ್ನು ಎಲ್ಲಿ ಬಾಕಿಯಾಗಿದೆ ನಮಗೆ ಸ್ವಚ್ಛ ಮಾಡಲಿಕ್ಕೆ ಅಂತಂದರೆ ನಮ್ಮ ಮಣಿಗಂಟು. ಮಣಿಗಂಟಲ್ಲಿ ಸಹ ನಾವು ಹೀಗೆ ಮಾಡಬೇಕು. ಆಗ ನಮ್ಮ ಎರಡು ಕೈಯ ಮಣಿಗಂಟು ಸಹ ಸ್ವಚ್ಛ ಆಗ್ತದೆ. ಇಲ್ಲಂತಂದರೆ ಇಲ್ಲಿಂದ ಸಹ ಬೆವರು ಅಥವಾ ಮಣ್ಣು ಬೇರೆ ಏನಾದರೂ ಹರಡುವಂಥ ಅವಕಾಶಗಳಿರ್ತದೆ. ಇನ್ನೊಂದು ಮುಖ್ಯವಾಗಿದ್ದ ಭಾಗ ಏನು ಅಂತಂದರೆ, ನಾವು ಆಗ ಇಲ್ಲೆಲ್ಲ ಹೀಗೆ ಸ್ವಚ್ಛ ಮಾಡಿದೆವು, ಆದರೆ ನಾವು ಈ ಹೆಬ್ಬೆರಳನ್ನು ಬಿಟ್ಟು ಬಿಟ್ಟಿದ್ದೆವು. ಆದ ಕಾರಣ ಈ ಭಾಗವನ್ನು ಸಹ ನಾವು ಹೀಗೆ ಹತ್ತತ್ತು ಬಾರಿ ತೊಳೆಯೋದು. ಇದು ಜನರಿಗೆ ವಿಚಿತ್ರ ಅಂತ ಅನಿಸ್ಬೋದು, ಇದು ಇಷ್ಟು ಮಾಡಲಿಕ್ಕೆ 2 ಗಂಟೆ ಬೇಕು ಮಾರ್ರೆ ಅಂತ. ಅದು ಹಾಗೆ ಅಲ್ಲ, ಇದು ಹೀಗೆ ಮಾಡಲಿಕ್ಕೆ ನಾವು ಸರಿಯಾಗಿ ಮಾಡಿದರೆ ನಮಗೆ ಜಾಸ್ತಿ ಅಂದರೆ ಒಂದು 20 ಸೆಕೆಂಡ್ ಅಥವಾ 30 ಸೆಕೆಂಡ್ ಸಮಯ ಹಿಡಿತದೆ. ಇದರ ಅರ್ಧ ಭಾಗ ಮಾಡಿದರೂ ನಮ್ಮ ಏನು ಕೈ ತೊಳೆದದ್ದು ಸ್ವಲ್ಪ ಸರಿ ಅಂತ ನಮಗೆ ಅನಿಸ್ಬೋದು. ಈ ಇಷ್ಟು ಮಾಡಿ ಆದಮೇಲೆ ನಾವು ಏನು ಟ್ಯಾಪನ್ನು ಪುನಃ ಕೈಯಲ್ಲಿ ಹಿಡಿದು ತಿರುಗಿಸಿ ನಾವು ಏನು ಮಾಡಬೇಕು, ಕೈಯನ್ನು ನೀರು ಕೆಳಗೆ ಇಟ್ಟು ಚಂದವಾಗಿ ತೊಳೆದು ಸ್ವಚ್ಛ ಒಣಗಿರುವ ಬಟ್ಟೆಯಲ್ಲಿ ನಾವು ಉಜ್ಜಿ ನಾವು ಏನು ಕೈ ತೊಳೆಯುವ ಕೆಲಸವನ್ನು ಪೂರ್ಣ ಮಾಡಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಬೋದು. ನಾವು ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಈ ಕೈ ತೊಳೆಯುವಂಥದ್ದು ಈ ಪ್ರಕ್ರಿಯೆ ಎಲ್ಲೆಲ್ಲಿ ಮಾಡಬೇಕು ಅಂತಲೂ ನಾವು ಹೇಳಬೇಕು. ನಮಗೆ ಗೊತ್ತಿದೆ, ಊಟಕ್ಕೆ ಮುಂಚೆ ಕೈ ತೊಳಿಬೇಕು, ಶೌಚಾಲಯ ಉಪಯೋಗಿಸಿದ ಮೇಲೆ ಕೈ ತೊಳಿಬೇಕು. ಇನ್ಯಾವಾಗ ಯಾವಾಗ ತೊಳಿಬೇಕು? ಯಾವಾಗ ಅಂತಂದರೆ, ನಾವು ನಮ್ಮ ಕೈಯಿಂದ ಆಹಾರವನ್ನು ತಯಾರು ಮಾಡುವ ಮುಂಚೆ, ತರಕಾರಿಗಳನ್ನು ಹಣ್ಣುಗಳನ್ನು ಹೆಚ್ಚುವ ಮುಂಚೆ, ಮತ್ತು ಮನೆಯಲ್ಲಿ ದೊಡ್ಡವರಿಗೋ ಅಥವಾ ಚಿಕ್ಕ ಮಕ್ಕಳಿಗೋ ಆಹಾರವನ್ನು ನೀಡುವ ಮುಂಚೆ, ಹಾಗೇ ಆಹಾರವನ್ನು ತಯಾರಿಸುವ ಮುಂಚೆ, ಮತ್ತು ಊಟ ಮಾಡಿದ್ಮೇಲೆ ಎಲ್ಲರೂ ಕೈ ತೊಳಿತಾರೆ, ಊಟ ಮಾಡುವ ಮುಂಚೆ ಸಹ ಕೈ ತೊಳಿಬೇಕು. ಮತ್ತು ನಾವು ಯಾವುದಾದ್ರೂ ಒಂದು ಮನೆಯ ಭಾಗವನ್ನು ಸ್ವಚ್ಛಗೊಳಿಸಿದ ಮೇಲೆ ನಮ್ಮ ಕೈಗಳನ್ನು ಶುಚಿಯಾಗಿ ತೊಳ್ಕೊಳ್ಬೇಕು. ಯಾವುದೋ ಕೊಳಕು ವಸ್ತುಗಳು, ಧೂಳು ಹಿಡಿದಂತಹ ವಸ್ತುಗಳನ್ನು ಮುಟ್ಟಿದ ಮೇಲೆ ಅಥವಾ ಉಪಯೋಗಿಸಿದ ಮೇಲೆ ನಾವು ಕೈಗಳನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ. ಈ ಕೊರೋನಾ ಬಂದ ಮೇಲಂತೂ ಕೈ ತೊಳೆಯಿರಿ ಅಂತ ಕೇಳಿ ಜನರಿಗೆ ಸಾಕಾಗಿರ್ತದೆ. ಆದರೆ ಈ ಕೈ ತೊಳೆಯುವುದರಿಂದ ಕೊರೋನಾದಂಥ ಕಾಯಿಲೆ ಕಡಿಮೆ ಆಗ್ಬೋದು ಅಂತಂದರೆ ಹೆಚ್ಚಿನ ಕಾಯಿಲೆಗಳು ದೂರ ನಿಲ್ತದೆ ಅಂತರ್ಥ. ಮತ್ತು ಈ ಕೈ ತೊಳೆಯುವಂತಹ ಒಂದು ಜಾಗೃತಿ ತುಂಬ ಚಿಕ್ಕ ವಿಷಯ, ಆದರೆ ಹೆಚ್ಚಿನವರಿಗೆ ಇರುವುದಿಲ್ಲ. ಎಸ್ ಮೇಡಮ್, ಕೈ ತೊಳೆಯುವುದರಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಜಾಗೃತಿ ಇದೆ, ಇವೆಲ್ಲದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವೈದ್ಯ ಲೋಕಕ್ಕೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಈಗ ಕೈ ತೊಳೆಯುವ ವಿಧಾನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ಕೈ ತೊಳೆಯುವಂಥದ್ದು ಯಾಕೆ ಅಷ್ಟೊಂದು ಮುಖ್ಯ ಆಗುತ್ತೆ? ಯಾಕೆಂತಂದರೆ, ನಾವು ಕೈಯ ಬಗ್ಗೆ ಸುರಕ್ಷತೆಯನ್ನು ವಹಿಸಿದರೆ ಅದು ನಮ್ಮ ಬಗ್ಗೆ ಸುರಕ್ಷತೆಯನ್ನು ವಹಿಸ್ತದೆ. ದೇಹದ ಆರೋಗ್ಯಕ್ಕೆ ಕೈ ಆರೋಗ್ಯ ಮತ್ತು ಬಾಯಿ ಆರೋಗ್ಯ ಅನ್ನುವಂಥದ್ದು ಹೆಬ್ಬಾಗಿಲು. ನಾವು ಕೈ ಮತ್ತು ಬಾಯಿಯನ್ನು ಸರಿಯಾಗಿ ಇಟ್ಟುಕೊಂಡ್ರೆ 80%ನಷ್ಟು ಕಾಯಿಲೆಗಳನ್ನು ತಡೆಗಟ್ಬೋದು. ಉದಾಹರಣೆಗೆ ಹೇಳೋದಾದರೆ ಟೈಫಾಯ್ಡ್ ಕಾಯಿಲೆ ಇರ್ಬೋದು, ವಾಂತಿ ಭೇದಿ ಇರ್ಬೋದು, ಅಥವಾ ಆಹಾರದಿಂದ ಉಂಟಾಗುವಂತಹ ಕಾಯಿಲೆಗಳು ಇರ್ಬೋದು, ಅಥವಾ ನಾವು ಫುಡ್ ಪಾಯ್ಸನಿಂಗ್ ಅಂತೇಳಿ ಹೇಳ್ತೇವೆ ಅಂತಹ ಕಾಯಿಲೆಗಳೆಲ್ಲ ಇರ್ಬೋದು. ಅದೆಲ್ಲ ನಮ್ಮ ಈ ಶುಚಿತ್ವವನ್ನು ಸರಿಯಾಗಿ ಪಾಲನೆ ಮಾಡದೇ ಇರುವಾಗ ಹರಡುವಂತಹ ಕಾಯಿಲೆಗಳು. ಮತ್ತು ಈ ಕೈಯ ಶುಚಿತ್ವದ ಬಗ್ಗೆ ಮಾಹಿತಿಯನ್ನು ನೀಡುವುದು ಅಂತಂದರೆ ಬರೀ ಕೈ ತೊಳೆಯುವುದು ಅಂತ ಮಾತ್ರ ಅರ್ಥ ಅಲ್ಲ, ಇದರಲ್ಲಿ ಇನ್ನೆರಡು ಮೂರು ವಿಷಯಗಳುಂಟು. ಅದೇನು ಅಂತಂದರೆ, ನಾವು ಕೈಗಳಿಂದ ಆಗಾಗ ನಮ್ಮ ಕಣ್ಣನ್ನು ಉಜ್ಜಿಕೊಳ್ಳೋದು, ಮೂಗಿಗೆ ಕೈ ಹಾಕುವಂಥದ್ದು, ಕಿವಿಗೆ ಕೈ ಹಾಕುವಂಥದ್ದು, ಬಾಯಿಯಲ್ಲಿ ಕೈ ಇಟ್ಕೊಳ್ಳುವಂಥದ್ದು, ಇದು ನಮಗೆ ಕಾಯಿಲೆಗಳನ್ನು ತಂದೊಡ್ಬೋದು. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದರೆ, ನಮಗೆ ಅಕಸ್ಮಾತ್ ಕೆಮ್ಮು ಬಂತು, ಸೀನು ಬಂತು ಅಂತಂದರೆ ನಮ್ಮ ಎದುರು ನಿಂತಹಂತಹ ವ್ಯಕ್ತಿಯ ಮೇಲೆ ನಾವು ಸೀನುವುದಲ್ಲ, ನಮ್ಮ ಕೈಗಳನ್ನು ಹೀಗೆ ಅಡ್ಡವಾಗಿಟ್ಕೊಂಡು ನಮ್ಮ ಮೊಣಕೈಗೆ ನಾವು ಸೀನುವಂಥದ್ದು ಅಥವಾ ಕೆಮ್ಮುವಂಥದ್ದು ಉತ್ತಮ. ನಾವೇನಾದರೂ ಕೈಗೆ ಮಾಡಿದರೆ ಮತ್ತು ನಾವು ಕಣ್ಣನ್ನು ಮುಟ್ಟುವಾಗ, ಬಾಯಿ ಕಿವಿಗಳನ್ನು ಮುಟ್ಟುವಾಗ ನಮಗೆ ನಾವೇ ನಮ್ಮ ಸೋಂಕನ್ನೇ ನಮಗೆ ಹಬ್ಬಿಸಿಕೊಂಡ ಹಾಗೆ ಆಗ್ತದೆ. ಇದು ಹೊಂಡವು ತೋಡಿ ಮಣ್ಣನ್ನು ಮುಚ್ಚಿ ನಾನು ಸತ್ತೆ ಅಂತ ಹೇಳಿದ ಹಾಗೆ, ಇದು ನಿಜವಾಗಿಯೂ ಸಹ ಖೇದಕರವಾದಂಥ ವಿಚಾರ. ಆದರೆ ನಾವು ಇದರ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು. ಮತ್ತು ಕೈಯ ಆರೋಗ್ಯ ಅಂತಂದಾಗ ಉಗುರುಗಳನ್ನು ಸಹ ನಾವು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ತುಂಬ ಉದ್ದವಾಗಿ ಬೆಳೆಸುವಂಥದ್ದು, ಏನು ಪೇಂಟ್ಗಳನ್ನು ಹಾಕುವಂಥದ್ದು, ಮತ್ತು ಮಕ್ಕಳು ಮಣ್ಣಲ್ಲಿ ಆಡುವಂಥದ್ದು, ಮತ್ತು ಉಗುರನ್ನು ಏನು ಕಚ್ಚಿಕೊಳ್ಳುವಂಥದ್ದು, ಇದು ಎಲ್ಲವೂ ಸಹ ಏನು ಕೈಯ ಆರೋಗ್ಯವನ್ನು ಹಾಳು ಮಾಡಿದಾಗ ನಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡುವಂಥ ಪ್ರಮೇಯಗಳು. ಇದರ ಬಗ್ಗೆ ಸಹ ನಾವು ಜಾಗೃತಿಯನ್ನು ಮೂಡಿಸುವಂಥದ್ದು ತುಂಬ ಮುಖ್ಯ. ಈ ಒಂದು ಉತ್ತಮ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಾವು ಸಹಾಯ ಮಾಡಬೇಕು.
ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹರಡುವಂಥದ್ದು, ಅಂದರೆ ನಾವು ಮೂಗಿಗೆಲ್ಲ ಮುಟ್ಟಿಕೊಂಡಾಗ ಹರಡುವಂಥದ್ದು, ಕಣ್ಣಿನ ಸೋಂಕುಗಳು ಆಗುವಂಥದ್ದು, ಮತ್ತು ಏನು ಆಹಾರದಿಂದ ವಾಂತಿ ಭೇದಿ ಆಗುವಂಥದ್ದು, ಅಥವಾ ಬೇರೆ ಸಮಸ್ಯೆಗಳು ಕಂಡು ಬರುವಂಥದ್ದು, ಟೈಫಾಯ್ಡ್ನಂತಹ ಕಾಯಿಲೆಗಳಿಗೆ ನಾವು ತುತ್ತಾಗುವಂಥದ್ದನ್ನು ಖಂಡಿತವಾಗಲೂ ಏನು ತಡೆಗಟ್ಟಬಹುದಾಗಿದೆ. ಎಸ್ ಸರ್, ಕೈ ತೊಳೆಯುವುದರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಬಂದ್ರಿ, ಹಾಗೆಯೇ ಅದಕ್ಕೊಂದಿರುವಂತಹ ಅದ್ಭುತವಾದ ಕಥೆಯನ್ನು ಕೂಡ ಹೇಳಿದ್ರಿ. ಸೊ ಕಾರ್ಯಕ್ರಮದ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೈ ತೊಳೆಯುವುದರಿಂದ ಮತ್ತು ಕೈಯ ಒಂದು ಸುರಕ್ಷತೆಯಿಂದ ನಾವು ಈಗಾಗಲೇ ಹೇಳಿದಾಗೆ ಹಲವು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಭಾರತದಲ್ಲಿ 5 ವರ್ಷದ ಒಳಗಿನ ಮಕ್ಕಳು ತುತ್ತಾಗುವಂಥದ್ದು 2 ಮುಖ್ಯ ಕಾಯಿಲೆಗೆ, ಒಂದು ನ್ಯುಮೋನಿಯಾ, ಇನ್ನೊಂದು ವಾಂತಿಭೇದಿ ಅಥವಾ ಡಯೇರಿಯಾ. ಇದು 2 ಕಾಯಿಲೆಗಳನ್ನು ತಡೆಗಟ್ಟುವಂತಹ ತಾಕತ್ತು ನಮ್ಮ ಕೈಗಳಿಗೆ ಉಂಟು. ನಾವು ಎಷ್ಟು ಶುಚಿತ್ವವನ್ನು ಕಾಪಾಡ್ತೇವೆ, ಎಷ್ಟು ಶುಚಿಯಾಗಿ ಆಹಾರವನ್ನು ತಯಾರಿಸ್ತೇವೆ, ಎಷ್ಟು ನಾವು ಮೂಗು ಕೈ ಬಾಯಿಗಳಿಗೆ ನಮ್ಮ ಬೆರಳುಗಳನ್ನು ಕೈಗಳನ್ನು ಹಾಕದೇ ಇರ್ತೇವೆ, ಅಂತಹ ಒಂದು ಏನು ವಿಷಯದಲ್ಲಿ ನಾವು ಜಾಗ್ರತೆಯನ್ನು ವಹಿಸಿದರೆ ಈ ನ್ಯುಮೋನಿಯಾ ಮತ್ತು ಡಯೇರಿಯಾ ಅಥವಾ ವಾಂತಿಭೇದಿಯಂತಹ ಕಾಯಿಲೆಗಳನ್ನು ನಾವು ಇನ್ನೂ ಹೆಚ್ಚು ತಡೆಗಟ್ಟಲಿಕ್ಕೆ ಸಾಧ್ಯ. ಇನ್ನು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತಹ ಪ್ರತಿ ಸಿಬ್ಬಂದಿಯು ಈ ಕೈ ತೊಳೆಯುವಂಥದ್ದು ಮತ್ತು ಕೈಯ ಸುರಕ್ಷತೆಯನ್ನು ಕಾಪಾಡಿಕೊಂಡ್ರೆ ಅವರು ಆಸ್ಪತ್ರೆಗೆ ಯಾವುದೋ ಒಂದು ಸೇವೆಯನ್ನು ನಿರೀಕ್ಷೆ ಮಾಡಿ ಬಂದಂತಹ ರೋಗಿಗಳ ಕಾಯಿಲೆಯನ್ನು ಶಮನ ಮಾಡೋದ್ರೊಡನೆ ಅವರಿಗೆ ಶುಚಿತ್ವದ ಮೂಲಕ ಉತ್ತಮ ಸೇವೆಯನ್ನು ನೀಡಿದಾಗ್ತದೆ. ಇಲ್ಲದಿದ್ದರೆ ನಾವು ಹೇಳ್ತೇವಲ್ಲ ಏನು ಅಂತಂದರೆ, ಅವರು ಬಂದದ್ದು ಬೇರೆ ವಿಷಯಕ್ಕೆ, ಆದರೆ ಅವರಿಗೆ ನಾವೇ ಒಂದು ಕಾಯಿಲೆಯನ್ನು ಕೊಟ್ಟಾಗ್ತದೆ. ಇದನ್ನು ನಾವು ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ ಕರಿತೇವೆ, ಅಥವಾ ಹಾಸ್ಪಿಟಲ್ ಎಕ್ವೈರ್ಡ್ ಇನ್ಫೆಕ್ಷನ್ ಅಂತ ಕರಿತೇವೆ. ಅಂತಂದರೆ ಆಸ್ಪತ್ರೆಗಾಗಿ ಯಾವುದೋ ಚಿಕಿತ್ಸೆಗೆ ಬಂದಿರ್ತಾರೆ, ಆಸ್ಪತ್ರೆಗೆ ಬಂದು 24 ಗಂಟೆಯ ನಂತರ ನಮ್ಮಿಂದನೋ ಅಥವಾ ನಮ್ಮ ಸಿಬ್ಬಂದಿಗಳಿಂದನೋ ಅಥವಾ ಪಕ್ಕದ ಬೆಡ್ಡಿನಲ್ಲಿದ್ದಂತಹ ರೋಗಿಗಳಿಂದನೋ ಅವರಿಗೆ ಆಸ್ಪತ್ರೆಯಲ್ಲಿದ್ದ ಹೊಸ ಕಾಯಿಲೆ ಬಂದು ಒದಗ್ತದೆ. ಇದೆಲ್ಲವೂ ಸಹ ಶುಚಿತ್ವದ ಕೊರತೆಯಿಂದಾಗಿ ಕಂಡು ಬರುವಂತಹ ಕೆಲವು ಕಾಯಿಲೆಗಳಾಗಿರ್ತದೆ. ಮತ್ತು ಕೈಗೆ ಗ್ಲೌಸನ್ನು ಹಾಕಿಕೊಳ್ಳೋದಿರ್ಬೋದು, ಆಗಾಗ ಕೈಗಳನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಹೆಚ್ಚಾಗಿರುವಂತಹ ಸಮಯದಲ್ಲಿ ಸ್ಯಾನಿಟೈಸರ್ಗಳ ಬಳಕೆ ಇರ್ಬೋದು, ಆಗಾಗ ಕಣ್ಣು ಕಿವಿ ಬಾಯಿ ಅಥವಾ ಮೂಗಿಗೆ ಕೈ ಹಾಕದೇ ಇರೋದಿರ್ಬೋದು, ಕಣ್ಣನ್ನು ತಿಕ್ಕಿಕೊಳ್ಳದೇ ಇರೋದು ಇರ್ಬೋದು, ಇವೆಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂತಹ ತಡೆಗಟ್ಟುವ ವಿಧಾನಗಳು. ಕೈಯ ಶುಚಿತ್ವವನ್ನು ನಾವು ಕಾಪಾಡಿಕೊಂಡ್ರೆ ಕೈ ನಮ್ಮ ದೇಹದ ಶುಚಿತ್ವ ಹಾಗೂ ಆರೋಗ್ಯವನ್ನು ಕಾಪಾಡ್ತದೆ. ಆದ ಕಾರಣ ಇನ್ನೇಕ್ಕೆ ತಡ, ನಾವಿವತ್ತಿನಿಂದನೇ ಯಾವಾಗ ಯಾವಾಗ ನಾವು ಕೈ ತೊಳಿಬೇಕು ಮತ್ತು ಹೇಗೆ ಹೇಗೆ ನಮ್ಮ ಕೈ ಸ್ವಚ್ಛತೆ ಕೈಗಳ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೇವೋ ಹಾಗೆ ನಾವು ಅದನ್ನು ಆಚರಿಸಿ ಇನ್ನೊಬ್ಬರಿಗೂ ತಿಳಿಸಿ ಈ ಕೈಯ ಸ್ವಚ್ಛತೆಯನ್ನು ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸಿಕೊಡುವಂತಹ ಈ ಒಂದು ವಾರದ ಆಚರಣೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು U+ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಕೈ ತೊಳೆಯೋದು ನಾವು ದಿನ ತೊಳಿತೀವಲ್ವಾ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ತೊಳೆಯುವ ವಿಧಾನ ಗೊತ್ತಿರಲ್ಲ, ಯಾಕೆ ತೊಳಿಬೇಕು ಅಂತ ಗೊತ್ತಿರಲ್ಲ. ಕೊರೋನಾದಂತಹ ಕಾಯಿಲೆಯನ್ನೇ ತಡೆಯುವಲ್ಲಿ ಕೈ ತೊಳೆಯುವಂಥದ್ದು ಬಹಳ ಮುಖ್ಯ ಆಗಿತ್ತು. ಸೊ ಕೈ ತೊಳೆಯೋದ್ರಿಂದ ಏನೆಲ್ಲ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ವೀಕ್ಷಕರಿಗೆ ನಮಗೂ ಎಲ್ರಿಗೂ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಧನ್ಯವಾದ. ಎಸ್ ವೀಕ್ಷಕರೇ, ಇನ್ನಷ್ಟು ಆರೋಗ್ಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ U+ TV.